ನಮಸ್ಕಾರ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಯಲ್ಲಾಪುರ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆಯು ಗುರುವಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅನುದಾನ ಹಂಚಿಕೆ ಹಾಗೂ ಕ್ರಿಯಾ ಯೋಜನೆಯ ತಯಾರಿಕೆಯಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲ ವಾರ್ಡುಗಳ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ವಿಷಯವು ಸಭೆಯಲ್ಲಿ ಗಂಭೀರ ಚರ್ಚೆಗೊಳಗಾಗಿದ್ದು, ಈ ವಿಷಯದ ಕುರಿತು ಕಾಂಗ್ರೆಸ್ ಬೆಂಬಲಿತ ಹಾಗೂ ಬಿಜೆಪಿ ಬೆಂಬಲಿತ ಸದಸ್ಯರ ನಡುವೆ ತೀವ್ರ ವಾಗ್ವಾದ ಹಾಗೂ ಗದ್ದಲಕ್ಕೆ ಕಾರಣವಾಯಿತು. ಕಳೆದ ವರ್ಷ ನಡೆದ ಯಲ್ಲಾಪುರ ಗ್ರಾಮ ದೇವಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅಂಗಡಿ, ಫ್ಲಾಟ್ ಮುಂತಾದವುಗಳ ಹರಾಜಿನಿಂದ ಪಟ್ಟಣ ಪಂಚಾಯಿತಿಗೆ ಬಂದ ಆದಾಯದ ಕುರಿತು ಹಾಗೂ ಕಳೆದ 17 ತಿಂಗಳಿನಿಂದ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಆದಾಯ, ಖರ್ಚು, ವೆಚ್ಚಗಳ ಲೆಕ್ಕಾಚಾರವನ್ನು ಸದಸ್ಯರಿಗೆ ನೀಡದಿರುವ ಕುರಿತು ಕೆಲವು ಸದಸ್ಯರು ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದರು. ಸದಸ್ಯರ ಮನವಿ ದಯವಿಟ್ಟು ಒಂದೇ ನಿಮಿಷ, ನಾನು ಮುನ್ಸಿಪಲ್ ಬಾಡಿ ಒಳಗೆ ಇಂಟರ್ಫೇರ್ ಆಗ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಆದ್ರೆ ಮುನ್ಸಿಪಲ್ ಆಕ್ಟ್ 1964 62 ಅಂಡರ್ 2 ಸೆಕ್ಷನ್ ಅಲ್ಲಿ
ವಾದ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಬೇಕು ಬೇಡ ಚರ್ಚೆ ಮಾಡಿ, ಬೇಡ ಅಂತ ತೆಗೆದಾಕ್ಲಿಕ್ಕೆ ಮನೆ ಅಧ್ಯಕ್ಷರಿಗೆ 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 ಡಿಸಿಷನ್ ತಗೊಳ್ಳುವಂತ ಅಧಿಕಾರ ಇದೆ. ಚರ್ಚೆ ವಾದ ಮಾಡೋಕ್ಕಿಂತ ಬೇಕು ಬೇಡ ಅದರ ಬಗ್ಗೆ ನಾನು ಹೇಳ್ತೀನಿ, ಶಾಂತವಾಗಿ ಡಿಸಿಷನ್ ಮಾಡ್ಕೊಂಡು ನಿಮ್ದೇ ಅಜೆಂಡಾ ನಿಮ್ದೇ ಹಿಟ್ಲರ್ ಹಿಟ್ಲರ್ ಆಗಿ ನೀವು ಏನಾದ್ರೂ ಪ್ರಯೋಜನ ಹಾಕ್ತೀರ ಅಂದ್ರೆ ನಗರದ ಜನರಿಗೆ ಗೊತ್ತಾಗ್ತದೆ ನೀವು ಆಡಳಿತ ಚೆನ್ನಾಗ್ ಮಾಡ್ತಾ ಇದೀರ ಅಂತೇಳಿ. ಅಧ್ಯಕ್ಷರು ಕೂತೋದ್ರೆ 19 ವಾರ್ಡನ್ನು ಸರಿಯಾಗಿ ತಗೊಂಡು ಹೋಗ್ಬೇಕು. ಫೋರೋ ಮಾಡ್ಕೊಂಡು ಖಾಲಿ ನೀವು ಅಂತ ಕಾಂಗ್ರೆಸ್ ಅವರಷ್ಟೇ ಆಡಳಿತ ನರ್ಮದಾ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉಪಾಧ್ಯಕ್ಷ ಅಮಿತ್ ಅಂಗಡಿ, ಮುಖ್ಯಾಧಿಕಾರಿ ಸುನೀಲ್ ಗಾವಡೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸೈಯದ್ ಅಲಿ ಹಾಗೂ ಎಲ್ಲ ವಾರ್ಡುಗಳ ಸದಸ್ಯರು ಉಪಸ್ಥಿತರಿದ್ದರು. ಜಿಎನ್ ಭಟ್ ತಟ್ಟಿಗದ್ದೆ, ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್, ಯಲ್ಲಾಪುರ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ. ಉತ್ತಮ ದರ್ಜೆಯ ಗ್ರಾನೈಟ್ಗಳು, ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು, ವೆಟ್ರಿಫೈಡ್ ಕಡಪ, ನಾನಾ ಸ್ಯಾನಿಟರಿ ವೇರ್ಗಳು, ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ. ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ. ವಿಶ್ವಾಸಾರ್ಹ ಸೇವೆ, ಸ್ಪರ್ಧಾತ್ಮಕ ದರ. ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಯಲ್ಲಾಪುರ.